नमस्कार स्नेहितरे नानु हेमेश कुमार हिप्नोथेरपिस्ट आगो न्यूरोथेरपिस्ट इवत्तिन विषय एनंद्रे नी पेन मंडिनो बरोदक्के कारण एनु हागू अदक्के सूक्त परिहार एनंत ई वीडियोदल्लि नोडोण सुमार 10 रिंद 15 वर्ष ಇಂದಕ್ಕೋದ್ರೆ ಈ ಮಂಡಿ ನೋವು ವಯಸ್ಸಾದವರಿಗೆ ಬರುವಂಥ ಸಮಸ್ಯೆಯಾಗಿತ್ತು. ಆದರೆ ಈಗ ಯುವಕರಲ್ಲೂ ಕೂಡ ಈ ಸಮಸ್ಯೆ ಕಾಮನ್ ಆಗಿದೆ. ಈ ಮೊಣಕಾಲು ನೋವು ಬರೋದಕ್ಕೆ ಪ್ರಮುಖ ಕಾರಣಗಳು ಯಾವುದೆಂದರೆ ಜಾಯಿಂಟ್ಸ್ ಫ್ರ್ಯಾಕ್ಚರ್ ಆಗಿರಬಹುದು, ಅತಿಯಾದ ತೂಕ ಕೂಡ ಕಾರಣವಿರುತ್ತೆ. ಹೆಚ್ಚಿನ ಒತ್ತಡದಿಂದ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸಿಂಗ್ ಆಗಿ ಮಂಡಿ ನೋವು ಬರೋದಕ್ಕೆ ಸಾಧ್ಯತೆ ಇದೆ. ಇನ್ನು ಇದರ ರಚನೆ ನೋಡೋದಾದರೆ ಲೋವರ್ ಪಾರ್ಟನ್ನು ಟಿಬಿಯಾ ಅಂತ ಕರೀತಾರೆ, ಅಪ್ಪರ್ ಪಾರ್ಟನ್ನು ಫೆಮ್ಯೂರ್ ಬೋನ್ ಅಂತ ಕರೀತಾರೆ. ಟಿಬಿಯಾ ಅಂದರೆ ಮೊಳಕಾಲು, ಫೆಮ್ಯೂರ್ ಬೋನ್ ಅಂದರೆ ತೊಡೆಯ ಮೂಳೆ. ಈ ಜಾಯಿಂಟ್ಸ್ನ ಮಧ್ಯದಲ್ಲಿರೋದೇ ಸ್ಪಾಂಜ್ ಟೈಪ್ ಸ್ಟ್ರಕ್ಚರ್, ಅದಕ್ಕೆ ಕಾರ್ಟಿಲೇಜಸ್ ಅಂತ ಕರೀತಾರೆ. ಇದರಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅಥವಾ ದ್ರವ ಇರುತ್ತೆ. ಇದು ನಾರ್ಮಲ್ ಮೂಮೆಂಟ್ಗೆ ಸಹಕಾರ ನೀಡುತ್ತೆ. ಈ ದ್ರವ ಸರಿಯಾದ ಪ್ರಮಾಣದಲ್ಲಿದ್ದಾಗ ಮೂಮೆಂಟ್ಸ್ಗೆ ಏನೂ ತೊಂದರೆ ಇರೋಲ್ಲ. ಆದರೆ ಯಾವಾಗ ಕಮ್ಮಿ ಆಗುತ್ತೋ ಅಥವಾ ಡ್ರೈ ಆಗುತ್ತೋ ಆವಾಗ ಶುರುವಾಗುತ್ತೆ ಸಮಸ್ಯೆ. ಜಾಯಿಂಟ್ಸ್ಗಳಲ್ಲಿ ಯಾವಾಗ ಲೂಬ್ರಿಗೇಷನ್ ಇರಲ್ವೋ ಆಗ ಈ ಕಾರ್ಟಿಲೇಜಸ್ ನಡುವೆ ಘರ್ಷಣೆ ಶುರುವಾಗುತ್ತೆ. ಕುಳಿತು ಎದ್ದಾಗ ಅಥವಾ ನಡೆದಾಡುವಾಗ ಕರಕರ ಅಂತ ಶಬ್ದ ಬರುತ್ತೆ. ಮಂಡಿಯ ಸುತ್ತಲೂ ಊತ ಬಂದು ಅಂದರೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿ ವಿಪರೀತ ನೋವು ಕಾಣಿಸುತ್ತೆ. ಹಾಗಾದರೆ ಮಂಡಿ ರಿಕವರ್ ಆಗೋಕ್ಕೆ ಹಾಗೂ ಆ್ಯಕ್ಟಿವ್ ಆಗೋಕ್ಕೆ ರೆಮಿಡಿ ಇದೆಯಾ ಅಂತ ಕೇಳಿದರೆ ಖಂಡಿತ ಇದೆ. ಆ ರೆಮಿಡಿ ಯಾವುದೆಂದರೆ ವಿಟಮಿನ್ ಡಿ. ಈ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಅಂದರೆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಬೇಕು ಹಾಗೂ ಕಮ್ಮಿ ಬಟ್ಟೆ ಧರಿಸಿ ಸೂರ್ಯನ ಕಿರಣಗಳು ನಮಗೆ ತಾಕುವಂತೆ ಮಾಡಿ. ಇದರಿಂದ ಎಷ್ಟೋ ಮೂಳೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುತ್ತದೆ. ಬೆಳಗಿನ ಬಿಸಿಲು ಅಂದರೆ 8 ಗಂಟೆ ಒಳಗೆ ಹಾಗೂ ಸಂಜೆ ಸೂರ್ಯ ಮುಳುಗುವ 6 ಗಂಟೆ ಮುಂಚಿತವಾಗಿ 30 ನಿಮಿಷಗಳ ಕಾಲ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿದಾಗ ಈ ಸಮಸ್ಯೆಯಿಂದ ಹೊರಬರಬಹುದು. ಹಾಗೂ ಸಾಸಿವೆ ಎಣ್ಣೆಯನ್ನು ದಿನಕ್ಕೆ 2 ಬಾರಿ ಹಚ್ಚಿದಾಗ ಮಂಡಿ ನೋವು ಕ್ರಮೇಣ ಶಮನವಾಗುತ್ತೆ. ಸಾಸಿವೆ ಶಾಖವನ್ನು ಉತ್ಪತ್ತಿಸಿ ಸ್ನಾಯುಗಳನ್ನು ಸಡಿಲಗೊಳಿಸಿ ರಕ್ತ ಸಂಚಾರ ಹೆಚ್ಚಾಗುವಂತೆ ಮಾಡುತ್ತೆ. ಕಾರಣ ಇದರಲ್ಲಿ ಸೆಲಿನಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಅಧಿಕವಾಗಿವೆ. ಇದರ ಜೊತೆಯಲ್ಲಿ ಪ್ರತಿದಿನ ಹಾಲು, ಮೊಸರು, ಸೊಪ್ಪು, ಕ್ಯಾರೆಟು, ಕಿತ್ತಲೆ ಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣುಗಳನ್ನು ಸೇವನೆ ಮಾಡಿ. ಮಾಂಸ ಆಹಾರಗಳನ್ನು ಬಿಟ್ಟು ಸುಲಭವಾಗಿ ಜೀರ್ಣವಾಗುವ ಆಹಾರಗಳನ್ನು ಪ್ರತಿನಿತ್ಯ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಾಗ ಈ ಸಮಸ್ಯೆಯಿಂದ ಹೊರಬರುವ ಜೊತೆಗೆ ದೇಹದ ತೂಕವನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.